ಎಲ್ಲರಿಗೂ ನಮಸ್ಕಾರ ಕಗದ ಸಂಖ್ಯೆ ನಾನೂರ ಮೂವತ್ತೊಂಬತ್ತು ಏಳಿಸುವುದೊಂದು ಹೊರಸುಳಿವೆನ್ನ ಹೃದಯದಲ್ಲಿ ಗಾಳಿ ಸುಂಟರೇನದು ಹರಣಗಳ ಕುಲುಕಿ ಬಾಳನಲ್ಲಾಡಿಪುದು ಬೇರಿಂದ ತುದಿಗೆ ಧೂಳದೊರಳಿ ಜನ್ಮ ಮಂಕುತಿಮ್ಮ ಹೊರಗೆ ಸುಳಿದಾಡುವಂತಹ ಯಾವುದೋ ಒಂದು ವಿಚಾರ ನಮ್ಮ ಹೃದಯವನ್ನು ಹೊಕ್ಕು ನಮ್ಮ ಮನಸ್ಸು ಬುದ್ಧಿಗಳನ್ನು ಆವರಿಸಿ ಕಲಕಿ ಇಡೀ ಜೀವನವನ್ನು ಮೇಲಿಂದ ಕೆಳಕ್ಕೆ ಮೊದಲಿನಿಂದ ಅಂತ್ಯದವರೆಗೆ ಅಲ್ಲಾಡಿಸಿ ತನ್ನ ಅಗಾಧತೆಯನ್ನು ತೋರಿ ಶಕ್ತಿಯನ್ನು ಕುಲುಕಿ ನಮ್ಮ ಬದುಕನ್ನು ಧೂಳೆಬ್ಬಿಸ್ಬಿಡುತ್ತೆ ಇದು ನಮ್ಮ ಬದುಕಿನ ವಾಸ್ತವ ಚಿತ್ರಣ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನಮ್ಮ ಬದುಕಿನಲ್ಲಿ ನಾವು ಒಂದು ಬಿಂದು ಅಂತ ಅಂದ್ಕೊಂಡ್ರೆ ನಮ್ಮ ಮೇಲೆ ಹಲವಾರು ವಿಚಾರಗಳ ಪ್ರಭಾವ ಆಗ್ತಾ ಇರುತ್ತೆ ವಿಷಯಗಳ ವಿನಿಮಯ ಆಗ್ತಾ ಇರುತ್ತೆ ನಮಗೆ ಇಷ್ಟ ಇದೆಯೋ ಇಲ್ಲವೋ ಅವ್ಯಾಹತವಾಗಿ ಹಲವಾರು ವಿಚಾರಗಳು ವಿಷಯಗಳು ನಮ್ಮ ಒಳಕ್ಕೆ ತೂರ್ಕೊಂಡ್ಬಿಡ್ತವೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತಹ ಪ್ರಭಾವದಲ್ಲಿ ಕೆಲವನ್ನು ಸ್ವೀಕರಿಸಿ ಕೆಲವನ್ನು ತಿರಸ್ಕರಿಸಿ ಮತ್ತೆ ಕೆಲವನ್ನು ಹೊರಕ್ಕೆ ಹಾಕಿ ಕೆಲವನ್ನು ಇಟ್ಕೊಂಡು ಹಲವನ್ನು ನಾವು ಇಟ್ಕೊಂಡು ಬೆಳೆಸ್ಕೊಳ್ತಾ ನಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಹೋಗ್ತೀವಿ ಇದೇ ಬದುಕು ಈ ಒಂದು ಮರ ಬಿರುಗಾಳಿಗೆ ತನ್ನನ್ನು ಒಟ್ಟು ನಿಂತ್ಕೊಳ್ಳುತ್ತೆ ಅದು ಬರೀ ಬಿರುಗಾಳಿಗೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಸುಡುವ ಬಿಸಿಲನ್ನು ತಾಳ್ಕೊಳ್ಳುತ್ತೆ ಸುರಿಯುವ ಮಳೆಯನ್ನು ತಾಳ್ಕೊಳ್ಳುತ್ತೆ ಬೇರು ಬಿಟ್ಟ ಇಳಿ ಇಳಿ ಬೇರು ಬಿಟ್ಟ ಇಳೆಯಿಂದ ಪ್ರಭಾವಿತನಾಗತ್ತೆ ಹೇಗೆ ಗಾಳಿ ಮಳೆ ಬಿಸಿಲು ಮತ್ತು ಭೂಮಿಯಿಂದ ಪ್ರಭಾವಿತಗೊಂಡು ತನ್ನನ್ನು ತಾನು ರೂಪುಗೊಳ್ಳ ರೂಪಿಸ್ಕೊಳ್ಳುತ್ತೋ ಹಾಗೆಯೇ ಮನುಷ್ಯ ಕೂಡ ಸಮಾಜ ಮಿತ್ರರು ಹಿರಿಯರು ಕಿರಿಯರು ಪರಿಚಿತರು ಅಪರಿಚಿತರು ನಮ್ಮ ಸಂಪರ್ಕಕ್ಕೆ ಬರುವಂತಹ ಪ್ರತಿಯೊಂದರಿಂದನೂ ಪ್ರಭಾವಿತನಾಗ್ತಾನೆ ಏನೋ ಆಗಬೇಕಾಗಿರೋನು ಏನೋ ಆಗ್ಬಿಡ್ತಾನೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೋನು ಒಬ್ಬ ಲೆಕ್ಚರರ್ ಆಗ್ಬೋದು ಲೆಕ್ಚರರ್ ಆಗಬೇಕು ಅಂತ ಅಂದ್ಕೊಂಡಿದ್ದವನು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬೋದು ವೇದ ಪಂಡಿತ ಅಂತ ಆಗಬೇಕನ್ನು ಆಗಬೇಕು ಅನ್ಕೊಂಡಿದ್ದವನು ನ್ಯಾಯವಾದಿ ಆಗ್ಬೋದು ಹಾಗಾಗಿ ನಾವು ಏನು ಆಗಬೇಕು ಏನು ಆಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ನೋಡಿ ಗುವಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ದೊರಳಿ ಜನ್ಮ ಅಂತ ನಾವು ಹೊರಸುಳಿಯಲ್ಲಿ ಸಿಕ್ಕ ಧೂಳಿನ ಕಣದಂತೆ ಆದರೆ ಸಕಲ ಚರಾಚರಗಳಿಗೂ ಇದೇ ಸ್ಥಿತಿ ಸ್ಥಿತಿನಲ್ಲಿ ಇದ್ದಾಗಲೂ ಕೂಡ ಮಾನವರಾದ ನಮಗೆ ವಿವೇಚನೆ ವಿವಾ ವಿವೇಕ ಮತ್ತು ವಿಷಮ ಸ್ಥಿತಿಯಲ್ಲೂ ನಮ್ಮನ್ನು ನಾವು ರೂಪಿಸಿಕೊಳ್ಳುವಂತಹ ಕ್ಷಮತೆಯನ್ನು ಭಗವಂತ ಕೊಟ್ಟಿದ್ದಾನೆ ಅದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಬಾಳನ್ನು ನಾವು ಹಸನಾಗಿಸಿಕೊಳ್ಳಬಹುದು ಅಲ್ವಾ